ರಾಜೇಶ್ ಅವರು 82ನೇ ವಯಸ್ಸಿನಲ್ಲಿ ತಮ್ಮ ಒಂದು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರು ಹಲವಾರು ದಿವಸದಿಂದ ಅಸ್ವಸ್ಥರಾಗಿದ್ದರು, ಗುಣಮುಖರಾಗ್ತಾರೆ ಅಂತ ವಿಶ್ವಾಸ ನಮಗಿತ್ತು. ಅವರ ನಟನೆ ಬಹಳ ಒಂದು ರೀತಿಯಲ್ಲಿ ಅತ್ಯಂತ ಎತ್ತರ ಮಟ್ಟದಲ್ಲಿ ಬಹಳ ಮೆಚ್ಯೂರ್ಡಾಗಿ ಅವರು ನಟನೆ ಇತ್ತು. ಹಲವಾರು ಅವರ ಸಿನಿಮಾಗಳು ಇಂದಿಗೂ ಕೂಡ ಮನದಾಳದಲ್ಲಿ ನಮಗೆಲ್ಲರೂ ಕೂಡ ಇದೆ. ಯಾವುದೇ ಪಾತ್ರವನ್ನು ಕೊಟ್ಟರೆ ನಿರ್ಗಳವಾಗಿ ನಟಿಸುವಂಥ ಒಂದು ಸಾಮರ್ಥ್ಯ ಇತ್ತು. ಅವರು ಕಲಾ ಸೇವೆಯನ್ನು ಬಹಳ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದ್ದಾರೆ ಮತ್ತು ಒಬ್ಬ ನಟನ ಅನ್ನುವಂಥ ಆಡಂಬರ ಇಲ್ಲದೆ ತಮ್ಮ ಬದುಕನ್ನು ನಡೆಸಿದ್ದಾರೆ. ಇದು ಬಹಳ ಮುಖ್ಯ. ಇಷ್ಟು ವರ್ಷ ಸುದೀರ್ಘವಾದ ನಟನೆಯ ಅವರು ಅನುಭವಿದ್ದರೂ ನಾನು ಹಿರಿಯ ನಟ ಅಥವಾ ದೊಡ್ಡ ನಟ ಅನ್ನುವಂಥ ಅದನ್ನು ಇಲ್ಲದೆ ಸರಳವಾಗಿ ತಮ್ಮ ಬದುಕನ್ನು ನಡೆಸಿದ್ದಾರೆ. ಅವರಿಂದ ನಮ್ಮ ಕಲಾ ಜಗತ್ತಿಗೆ ತುಂಬಲಾರದ ನಷ್ಟ ಆಗಿದೆ. ಅವ್ರ ಕುಟುಂಬಕ್ಕೆ ದುಃಖ ಸಹಿಸುವಂಥ ಶಕ್ತಿ ಕೊಡಲಿ ಭಗವಂತ, ಅವರ ಆತ್ಮಕ್ಕೆ ಶಾಂತಿ ಕೊಡಲಿ.